Hi friends, Sasha Swedi Recipe Channel ge swagata. Ivattina recipe Sankranti special karapongal mate sweet pongal recipe na share maadta idini. Bani ingredients nodkon barana. Karapongal maadlikke nan illi 1 tablespoon ashtu jeerige, 1/2 tablespoon ashtu menisu, 1 inch ashtu shunti, next karakke hasi menshinkayi, kottambri mate karabevu tagondidini. 1 cup ashtu hakkina tolediitkondidini. 1 cup ashtu hakkige 1/2 cup ashtu hesaru bele tagondidini. The first naviga karapongal recipe na start madana karapongal recipe madlikke naniga ondu cooker ittidini cooker ge hesaru bele hakkota idini hesaru belena ondu 2 rinda 3 nimsha dry roast madkota idini ee riti dry roast madodrinda tumbane tasty agirutte pongalu iga neevu nodabodu ee hadakke hurkolli sakagutte next 1 cup astu hakkige 3.5 cup astu neerana seriskondidini next tolediitkondiruvanta hakkina idakke seriskota idini next idana neatagi mix maadkondo ondu 3 inda 4 whistle hakuskondidini 3 inda 4 whistle hakuskondre tumbane soft agi chenagi beyutte iga nevi nodabodu ishtu soft agi idu bendide next nan illi kara pongal madlikke ondu kadai ittidini kadai ge ondu 3 inda 4 tablespoon ashtu enne hakkondidini enne kaad nantara mensa hakkondidini next jeerige hakkota idini next turidittkondiruvanta shuntina seriskondidini next kari bevu hakkota idini ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಗೋಡಂಬಿ ಹಾಕೋತಾ ಇದೀನಿ ನೀವು ಗೋಡಂಬಿ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೀವು ಇಲ್ಲಿ ತೆಂಗಿನಕಾಯಿ ಪೀಸಸ್ ಕೂಡ ಹಾಕಬಹುದು ಅಥವಾ ತೆಂಗಿನಕಾಯಿ ತುರಿ ಕೂಡ ಹಾಕಬಹುದು ನೆಕ್ಸ್ಟ್ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕೊಂಡಿದ್ದೀನಿ ಈ ಶುಂಠಿ ಹಸಿವಾಸನೆ ಏನಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅನಂತರ ನಾನು ಇಲ್ಲಿ 1/2 ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದೀನಿ ಹೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನ ಕೂಡ ಈಗಲೇ ಸೇರಿಸ್ಕೊತಾ ಇದೀನಿ ಈ ನೀರು ಕುದಿ ಬರಲಿಕ್ಕೆ ಒಂದು 5 ಮಿನಿಟ್ಸ್ ಇದನ್ನ ಹಾಗೇನೇ ಕುದಿಸ್ಕೊಂಡಿದೀನಿ ಲಿಡ್ ಅನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ನೀರು ಕುದಿ ಬಂದಿದೆ ಈಗ ನಾನು ಇಲ್ಲಿ ತೆಂಗಿನಕಾಯಿ ಪೀಸಸ್ ನ ಹಾಕೋತಾ ಇದೀನಿ ನೆಕ್ಸ್ಟ್ ನಾವು ಇಲ್ಲಿ ಬೇಯಿಸಿಕೊಂಡಿರುವಂತ ಅನ್ನ ಏನಿದೆ ಅದು ಒಂದು 2 ರಿಂದ 3 ಸೌಟಷ್ಟು ಅನ್ನನ ಇದಕ್ಕೆ ಸೇರಿಸ್ಕೊತಾ ಇದೀನಿ ನಿಮಗೆ ಎಷ್ಟು ಕ್ವಾಂಟಿಟಿ ನಲ್ಲಿ ಬೇಕು ಅಷ್ಟು ಕ್ವಾಂಟಿಟಿ ನ ನೀವು ಡಿವೈಡ್ ಮಾಡ್ಕೊಂಡು ಸ್ವಲ್ಪ ಖಾರ ಪೊಂಗಲ್ ಸ್ವಲ್ಪ ಸ್ವೀಟ್ ಪೊಂಗಲ್ ನ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಕ್ವಾಂಟಿಟಿ ನಲ್ಲಿ ನೀವು ಹಾಕೊಳ್ಳಿ ನೀವು ಇಲ್ಲಿ ನೋಡಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು 2 ರಿಂದ 3 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಂಡಿದೀನಿ ಖಾರ ಪೊಂಗಲ್ ರೆಡಿ ಆಯ್ತು ಕನ್ಸಿಸ್ಟೆನ್ಸಿ ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ ನಿಮಗೆ ಬೇಕು ಅಂದ್ರೆ ಗಟ್ಟಿಯಾಗಿದೆ ಅಂತಂದ್ರೆ ನೀವು ಇಲ್ಲಿ ಈ ಜಾಗದಲ್ಲಿ ನೀವು ನೀರನ್ನ ಹಾಕಬಹುದು ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಹಾಕೋದ್ರಿಂದ ಸ್ವಲ್ಪ ತೆಳುವಾಗಿ ಬರುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡಬಹುದು ಖಾರ ಪೊಂಗಲ್ ರೆಡಿ ಆಗಿದೆ ಸ್ವೀಟ್ ಪೊಂಗಲ್ ಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಕಾದ ನಂತರ ಡ್ರೈ ಫ್ರೂಟ್ಸ್ ಹಾಕೋತಾ ಇದೀನಿ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊಂಡು ಇದನ್ನ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದೀನಿ ಇದನ್ನ ನೀವು ಕೊನೆನಲ್ಲಿ ಕೂಡ ಫ್ರೈ ಮಾಡಿ ಹಾಕಬಹುದು ನಾನು ಇಲ್ಲಿ ಇದೇ ಪಾತ್ರೆನಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಇಡಿಯಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದೀನಿ ಬೆಲ್ಲ ಕರಗಲಿಕ್ಕೆ ಒಂದು 1/2 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಕೊಂಡು ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೆಲ್ಲ ಮೆಲ್ಟ್ ಆಗೋವರೆಗೂ ಇದನ್ನ ಕುದಿಸ್ಕೊಳ್ಳಿ
ಈಗ ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ, ಈಗ ಸಿರಪ್ ಕೂಡ ರೆಡಿಯಾಗಿದೆ. ನೀವೀಗ ನೋಡ್ಬೋದು ಈ ರೀತಿ ಚೆನ್ನಾಗಿ ಕುದ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೋಡಿ ಈ ರೀತಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದ್ದು ಆದ ನಂತರ ನಾವೀಗೇನು ಮಿಕ್ಸಿರೋವಂಥ ರೈಸ್ ಏನಿದೆ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ರೈಸ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವೀಟ್ ಪೊಂಗಲ್ ಕೂಡ ರೆಡಿಯಾಗುತ್ತೆ. ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ತುಂಬ ಟೇಸ್ಟಿಯಾಗಿರುವಂಥ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ರೆಸಿಪಿನ ಸಂಕ್ರಾಂತಿ ಸ್ಪೆಷಲ್ಗೆ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನೊಂದು ಈಸಿಯಾಗಿ ಅಷ್ಟೇ ಟೇಸ್ಟಿ ಆದಂಥ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.